जिंक केनल कामगारी विरुद्ध ग्राम समिति रचिसलु पूर्वभावी सभेयल्ली निर्णय। हौदु, ಜಿಲ್ಲೆಯ ಜೀವನಾಡಿ ಹೇಮಾವತಿ ನೀರು ಬೇರೆ ಜಿಲ್ಲೆಯತ್ತ ಕೊಂಡೊಯ್ಯುವ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಮರು ಆರಂಭಿಸಿದ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಪ್ರತಿ ಗ್ರಾಮದಲ್ಲಿ ಸಮಿತಿ ರಚಿಸಿ ಹೋಬಳಿ ಮಟ್ಟದಲ್ಲಿ ಸಭೆ ನಡೆಸಿ ರೈತರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲು ಸಭೆಯಲ್ಲಿ ಎಲ್ಲಾ ಮುಖಂಡರು ಕೈಗೊಂಡರು। ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿ ಸಮಿತಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು। ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ ಕ್ರಿಯಾ ಯೋಜನೆ ಬಗ್ಗೆ ಎಲ್ಲಿಯೂ ಹೇಳದ ಸರ್ಕಾರ 3 ಟಿಎಂಸಿ ನೀರು ತೆಗೆದುಕೊಳ್ಳುವ ಯೋಜನೆ ಎಂದು ಹೇಳಿ ಕಾಮಗಾರಿ ನೋಡಿದರೆ 10 ಟಿಎಂಸಿ ಹರಿಸಿಕೊಳ್ಳುವ ಮಾದರಿ ನಡೆದಿದೆ। 12 ವ್ಯಾಸದ ಪೈಪ್ ಅಳವಡಿಕೆ ಅವಜ್ಞಾನಿಕ, ನಾಲೆಯಲ್ಲಿ ಹರಿಯುವ ನೀರು 7-8 ಅಡಿ ಲೆಕ್ಕದಲ್ಲಿ, ಆದರೆ ಇವರು ಪೈಪ್ ಸಂಪೂರ್ಣ ನಾಲೆ ನೀರು ಸೆಳೆಯುವ ರೀತಿ ನಡೆದಿದೆ। ಒಟ್ಟಾರೆ ಈ ಯೋಜನೆಯೇ ಅಕ್ರಮ, ಮುಖ್ಯ ನಾಲೆಯಿಂದ ಕುಣಿಗಲ್ ಮಾರ್ಗ ಅರಿಸಿಕೊಳ್ಳಲಿ ಎಂದರು। ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಜಿಲ್ಲೆಯ ರೈತರ ಮಾರಣ ಹೋಮ ಮಾಡುವ ಈ ಲಿಂಕ್ ಕೆನಾಲ್ ಕಾಮಗಾರಿ ಮುಂದೆ ಇಲ್ಲಿನ ರೈತರನ್ನು ಒಕ್ಕಲೆಬ್ಬಿಸಲಿದೆ, ಹಾಗಾಗಿ ಪ್ರತಿಭಟನೆಗೆ ವೇದಿಕೆ ಗುಬ್ಬಿಯಿಂದಲೇ ಸಜ್ಜಾಗಲಿ ಎಂದರು। ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ಟಿ 4 ನ್ಯೂಸ್ ಗುಬ್ಬಿ। ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದು ಏನಂದ್ರೆ ನೆನ್ನೆ ರಾತ್ರಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರುದ್ಧ ನಾವು ಹೋರಾಟ ಮಾಡಿ ನಿಲ್ಲಿಸಿದ್ದ ಜಾಗದಲ್ಲಿ ಕಾಂಟ್ರಾಕ್ಟರ್ ಮಿತಿಮೀರಿ ನಾವು ವಾರ್ಡ್ ಮಾಡಿರೋ ಕೇರ್ ಮಾಡದಂಗೆ ಸುಮಾರು 50 ಲಾರಿಯಲ್ಲಿ ಪೈಪ್ ತಂದಿದ್ರು। ಅದನ್ನ ನೆನ್ನೆ ನಾವು ಮಾಧ್ಯಮದರೆಲ್ಲ ವಿಸ್ತಾರವಾಗಿ ವಿವರಿಸಿದ್ರು, ಅದನ್ನ ನಾವು ವಾಪಸ್ ಕಳಿಸಿದೀವಿ। ಮತ್ತೆ ನಮ್ಮನ್ನ ಸುಮ್ಮನಿದ್ದರನ್ನ ಮುಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಅವರನ್ನು ತಟ್ಟದೆ ಅಂತೂ ಬಿಡಲ್ಲ। ಒಂದು ನಿರ್ಣಯ ಏನು ಅಂದರೆ, ಇವತ್ತು ನಿರ್ಣಯ ಏನು ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ರೈತ ವಿರೋಧಿ ಕೆಲಸಗಳು ಮಾಡ್ತಾ ಇದೆ, ಎಕ್ಸ್‌ಪ್ರೆಸ್ ಕೆನಲ್ನ ಸುಮಾರು 12 ಅಡಿ ಪೈಪ್ ವ್ಯಾಸದ್ದು ನಾಗಮಂಗಲ ಕಡೆಗೆ ನೀರು ತಗೊಂಡು ಹೊರಟಿದೆ, ಅದರ ವಿರುದ್ಧ ಹೋರಾಟ ಹಮ್ಮಿಕೊಂಡಿರೋದು, ಅದ್ರ ಬಗ್ಗೆ ಹೋರಾಟ ಚಳುವಳಿ ಆಯಿತು, ನಂತರ ಸರ್ಕಾರ ಏನು ನಿರ್ಣಯಕ್ಕೆ ಬಂದರು ಅಂದರೆ ನಾವು ಟೆಕ್ನಿಕಲ್ ಸಮಿತಿ ಕಳಿಸ್ತೀವಿ, ಕಳಿಸಿ ಆದ ನಂತರ ಫ್ಯೂಸಿಬಿಲಿಟಿ ಚರ್ಚೆ ಮಾಡಿ ನಾವು ಕೆಲಸ ಪ್ರಾರಂಭಿಸ್ತೀವಿ। ಟೆಕ್ನಿಕಲ್ ಸಮಿತಿ ಏನು ಅಂದರೆ ಸೋಕಾರ್ಡ್ ಏನು ರಿಟೈರ್ಡ್ ಇಂಜಿನಿಯರ್ಗಳು ಏನು ಇವರು ಸರ್ಕಾರದ ಬಕೆಟ್ಗಳಿದ್ರು ಅವ್ರನ್ನ ಕಳಿಸ್ಬಿಟ್ಟು ಕಾಟಾಚಾರಕ್ಕೆ ಯಾರ ರೈತರುಗಳಾಗಲಿ ಯಾವ ಹೋರಾಟ ಸಮಿತಿಯನ್ನಾಗಲಿ ಜಿಲ್ಲಾ ಹೋರಾಟ ಸಮಿತಿ ತಾಲೂಕು ಹೋರಾಟ ರೈತ ಸಂಘದವ್ರು ಯಾರನ್ನೂ ಕರೀದಂಗೆ ಬಂದು ಅವರು ಫ್ಯೂಸಿಬಲ್ ರಿಪೋರ್ಟ್ ಬಂದರು ಜಾಗ ನೋಡಿಕೊಂಡ್ರು ಹೋದ್ರು, ಅದು ನಾವು ಒಪ್ಪಕ್ಕೆ ರೆಡಿ ಇಲ್ಲ। ಒಂದೇನು ಅಂದರೆ ನಮ್ಮ ಒತ್ತಾಯ ಏನು ಅಂದರೆ ನಾವು ಎಲ್ಲ ಒಕ್ಕಗಳಿಂದ ನಿರ್ಧಾರ ತಗೊಂಡಿದ್ದೀವಿ, ಏನು ಟೆಕ್ನಿಕಲ್ ಕಮಿಟಿ ಇದೆ ಅವರು ಬಂದು ಮತ್ತು ನಮ್ಮ ಜಿಲ್ಲಾಡಳಿತ ಡಿ ಸಿ ಅವರು ಇರ್ಬೋದು ಎಸ್ ಪಿ ಅವರು ಇರ್ಬೋದು ಅವ್ರು ಬಂದು ಪಬ್ಲಿಕ್ ಹಿಯರಿಂಗ್ ತಗೋ, ನಾವೇನು ಚಳುವಳಿ ಮಾಡಿದ ಜಾಗದಲ್ಲಿ ಪಬ್ಲಿಕ್ ಹಿಯರಿಂಗ್ ತಗೊಬೇಕು, ಪಬ್ಲಿಕ್ ಹಿಯರಿಂಗ್ ಮಾಡಿ ಜನಾಭಿಪ್ರಾಯ ಇದು ಮಾಡಬೇಕು, ಕ್ರೋಢೀಕರಣ ಮಾಡಿ ಚರ್ಚೆ ಮಾಡೋಣ। ಹಾಗೂ ಹೋಗಲು ನಮ್ಮಲ್ಲೂ ತಾಲೂಕಲ್ಲಿ ರಿಟೈರ್ಡ್ ಇಂಜಿನಿಯರ್ಸ್ಗಳಿದ್ದಾರೆ, ಇದ್ರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು, ಎದುರಿಸ್ಬಿಟ್ಟು ಪೊಲೀಸ್ ಬಿಟ್ಟು ಎದುರಿಸ್ಬಿಟ್ಟು ಮಾಡಿಬಿಟ್ರೆ ಬಿಟ್ಬಿಡ್ತಾರ, ಫಸ್ಟ್ ಅವ್ರು ಕಾನೂನು ಪ್ರಕಾರ ಬರಲಿ ನಾವು ಕಾನೂನು ಪ್ರಕಾರ ಸರಿ ಆಗಲಿ ಎರಡು ಸರಿ ಅವ್ರು ಬಂದಿದ್ದು ನಮ್ಮ ರಕ್ಷಣೆಗೆ, ಅವರು ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ನಾವು ನಮ್ಮ ಚಳುವಳಿ ನಾವು ಯಶಸ್ವಿಯಾಗಿದ್ದೀವಿ, ಕಾಮಗಾರಿ ನಿಲ್ಲಿಸಿದ್ದೀವಿ, ತಿರ್ಗಾ ನಮ್ಮ ಮುಟ್ಟಕ್ಕೆ ಬಂದರೆ ನಾವಂತೂ ಗ್ಯಾರಂಟಿ ಕಟ್ಟೋದಂತೂ ಗ್ಯಾರಂಟಿ, ತಪ್ಪು ಮಾಹಿತಿ ಯಾರೋ ಹೇಳಿ ಆಗಿರ್ಬೋದು, ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಅವರಿದ್ದರು ಅವಾಗ ಕಳೆದ ಸರ್ಕಾರದಲ್ಲಿ ಏನಾಯಿತು ಇದು ಎಕ್ಸ್ಪ್ರೆಸ್ ಕೆನಾಲ್ ಇನ್ನಿದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದನ್ನ ವಜಾ ಮಾಡಿ ಆ ದುಡ್ಡು 600 ಕೋಟಿ ರೂಪಾಯಿ ದುಡ್ಡನ್ನ ವೈಡ್ನಿಂಗ್ಗೆ ಹಾಕಿ ಈಗ ಚಾನಲ್ ವೈಡ್ನಿಂಗ್ ಆಗಿದೆ, 1800 ಕ್ಯೂಸೆಕ್ಸ್ ನೀರು ನಮ್ಗೆ 24 TMC ನೀರು ಬರ್ತಾ ಇದೆ, ಅದರಂತೆ 650 ಕ್ಯೂಸೆಕ್ಸು ಸರಾಗವಾಗಿ ಕುಣಗಲ್ ತಾಲೂಕಿಗೆ ಹರಿತಾ ಇದೆ, ವಾಮಾರ ಹೋಗಿ ಬರ್ತಾ ಇರೋದ್ರಿಂದ ಏನು ಡಿ ಕೆ ಶಿವಕುಮಾರ್ ಹಠ ಹಿಡಿದು ನಾನು ಈ ಕಾಮಗಾರಿ ಮಾಡಲೇಬೇಕು, ರೈತರುಗಳಿಗೆ ಮರಣಶಾಸ್ತ್ರ ಬರದೇ ಬರೀತೀನಿ ಅಂತ ಈ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದ್ರು, ಇದಕ್ಕೆ ರೈತರುಗಳು ಉತ್ತರ ಕೊಡ್ತಾರೆ, ಇನ್ನು ಮುಂಬರುವ ಚುನಾವಣೆಗಳಲ್ಲಿ ರೈತರು ಕೋಪ ತಟ್ಟಂಗಿರಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನಾವು ಹೋರಾಟಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಿ ಸಿ ಮಾಧುಸ್ವಾಮಿ ಅವರು ಹೋರಾಟನ ಪ್ರಚಾರ ಸಮಿತಿನ ಆರಂಭ ಮಾಡ್ತಾರೆ, ಈಗ ಇದ್ದಕ್ಕಿದ್ದಂಗೆ ತಟಸ್ಥರಾಗವರೆ ಯಾಕೆ ತಟಸ್ಥೇನಾಗಿಲ್ಲ, ಮಾಧುಸ್ವಾಮಿ ಅವ್ರನ್ನ ನಾನು ನಿನ್ನೆ ಭೇಟಿ ಮಾಡಿ ಈ ಹೋರಾಟಕ್ಕೆ ನೀವು ಬರಬೇಕು ಇಲ್ಲಾಂದರೆ ನಮ್ಮದು ಹೋರಾಟ ಇನ್ನು ಕಾನೂನು ಪ್ರಕಾರ
ನಾವೆಲ್ಲ ಹೋರಾಟ ಮಾಡಬೇಕಾಗ್ತೈತೆ ಅಂದಾಗ ಅವರು ಕೂಡ ಆಯಿತು ಅಂತ ಒಪ್ಪಿಕೊಂಡಿದ್ದಾರೆ. ಮುಂದಿನ ಹೋರಾಟಕ್ಕೆ ಮಾಧುಸ್ವಾಮಿ ಅವರು ಬರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನಿಮಗೇನೆ ಹೇಳಿದರು ಯಾರು ವಿ ಸೋಮಣ್ಣ ಅವರು, ದಿಲೀಪ್ ಅವರೇ ನೀವು ಚಾಪೆ ದಿಂಬು ಏನು ತಗೋಬಿಡಿ, ನಾನು ನನ್ನ ಎಲೆಕ್ಟ್ರಲ್ಲಿ ಇದನ್ನು ಮಾಡಿ ನಾನು ಬರ್ತೀನಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ವಿ ಸೋಮಣ್ಣ ಅವರು ಎಲ್ಲೂ ಕೂಡ ಹೇಮಾವತಿ ವಿಚಾರದಲ್ಲಿ ಚಕಾರ ಎತ್ತಲೇ ಇಲ್ಲ. ನಾವು ಕೇಂದ್ರ ಸಚಿವರು ಕೇಂದ್ರ ಸಚಿವರ ಜೊತೆ ನಿನ್ನೆ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ, ಬೆಳಿಗ್ಗೆ 6:30-7 ಗಂಟೆಯಲ್ಲಿ ಮಾತಾಡಿದ್ವಿ. ಹಿಂಗೆ ಆಗ್ತಾ ಇದೆ, ನಾವು ತಡಿತಾ ಇದ್ದೀವಿ, ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೂಡಲೇ ಮೀಟಿಂಗ್ ಕರಿಬೇಕು, ಮತ್ತು ಪಬ್ಲಿಕ್ ಹಿಯರಿಂಗ್ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದಾಗ ಅವ್ರು ಒಪ್ಕೊಂಡು ನಾನೂ ಬರ್ತೀನಿ ಪಬ್ಲಿಕ್ ಹಿಯರಿಂಗ್ ಮಾಡೋದ್ರ ಜಾಗಕ್ಕೆ. ಅವ್ರನ್ನೂ ಏನು ಟೆಕ್ನಿಕಲ್ ಸಮಿತಿ ಇದೆ ಅವ್ರನ್ನು ಬರಂಗ್ ಮಾಡಿ ಜಿಲ್ಲಾಡಳಿತನೂ ನಾವು ಅಲ್ಲಿ ಕರ್ತರ್ತೀವಿ ಅಂತ ನಮಗೆ ಮಾತು ಕೊಡಿ. ಕೆಲವು ಈ ಹಿಂದೆನೂ ಕೂಡ ಸುರೇಶ್ ಗೌಡರು ಆದಿಯಾಗಿ ಒಂದಷ್ಟು ಜನ ಹೋರಾಟ ಹಿಡಿದಿದ್ರು, ಈಗ ಯಾರು ಕೂಡ ಮಾತಾಡ್ತಾ ಇಲ್ಲ, ಯಾಕೆ ಇಲ್ಲ? ಸುರೇಶ್ ಗೌಡರು ಕೂಡ ಈಗ ನಾವು ಮೀಟಿಂಗ್ ಕರೆದಾಗ ಅವರೇ ಫೋನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಬಗ್ಬೇಡಿ, ನನ್ನ ಸಹಕಾರ ಇದ್ದೇ ಇದೆ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಮಾತಾಡಿ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದೀವಿ. ನಾವೇನು ಎಮರ್ಜೆನ್ಸಿ ಮೀಟಿಂಗ್ ಕರೆದು ನಮ್ಮ ತಾಲೂಕು ಸಮಿತಿಗೆ ಕರೆದಿದ್ವಿ, ನಾವು ಜಿಲ್ಲಾ ಸಮಿತಿಗೆ ತಿಳಿಸಿದ್ವಿ, ನಾಳೆ ಜಿಲ್ಲಾ ಸಮಿತಿ ಮೀಟಿಂಗ್ ಕರೆದು ಚರ್ಚೆ ಆಗಿ ನಾಡದೋಗಿ ಡಿ ಸಿ ಅವ್ರನ್ನ ನಾವು ಭೇಟಿ ಮಾಡ್ತೀವಿ. ಕಾಮಗಾರಿ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ? ಹಾಗಾದ್ರೆ ತುಮಕೂರು ಜಿಲ್ಲೆಯ ಪ್ರವಾಹ ಸಚಿವರ ವಿರುದ್ಧ ತುಮಕೂರು ಜಿಲ್ಲೆಯ ಎಲ್ಲ ಮಂತ್ರಿಗಳು ಶಾಸಕರು ಸಣ್ಣಾಗಿದ್ದೀರಾ? ಈ ತರ ಆದ್ರೆ ಮುಂದಿನ ತುಮಕೂರು ಜಿಲ್ಲೆಯ ರೈತರ ಗತಿ ಏನಾಗುತ್ತೆ? ಜನ ಸಾಮಾನ್ಯರಲ್ಲಿ ಕುಡಿಯುವ ನೀರುವಂತ ವ್ಯವಸ್ಥೆ ಏನಾಗುತ್ತೆ ಅನ್ನೋದು ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರಾ? ಆಯ್ತು, ಪ್ರಭಾವ ಬೀಳ್ಬಿಟ್ಟು ನೀವು 3 TMC ಮಾತ್ರ ನಾವು ನೀರು ತಗೋತೀವಿ ಅಂತ ತಗೊಂಡು 12 ವ್ಯಾಸದ ಪೈಪ್ ಹಾಕ್ಬಿಟ್ಟು ನೀವು ಇಲ್ಲಿ ಬಿಟ್ಟರೆ ಇನ್ನು ಈ ಕಡೆ ತಿರುಗಿ ನೋಡಲ್ಲ ಹುಬ್ಬಿ ಕಡೆಗೆ, ತುಮಕೂರು ಜಿಲ್ಲೆಗೆ ನೀರೇ ಇಲ್ಲ. 3 TMC ನೀರು ಅಂತ ಎತ್ಬಿಟ್ರೆ 3 ಆಯ್ತು, ಯಾರಪ್ಪ ಕಾಯಿ ಮುಂದೆ ಅಂದ್ರೆ 9 TMC ಹೋಯ್ತೋ 8 TMC ಹೋಯ್ತೋ ಯಾರು ಗೊತ್ತಿರಲ್ಲ. ಹೋದ್ಮೇಲೆ ನಾವು ಇಲ್ಲಿ ಬಿಡ್ತೀವಿ ಅಂತ ಬಿಟ್ಟರೆ ಅಷ್ಟಕ್ಕೆ ಅಲ್ಲಿ ಗೋರ್ಮೂರಲ್ಲಿ ಬಂದ್ ಮಾಡ್ತಾರೆ, ಅಲ್ಲಿ ನೀರಿಲ್ಲ ಡ್ಯಾಮಲ್ಲಿ ಅಂತ. ಇಂಥ ಸಮಸ್ಯೆಗಳಾಗ್ತವೆ. ದಯವಿಟ್ಟು ಈಗ ಹೋರಾಟ ಸಮಿತಿ ಬರೀ ನಮ್ಮ ಹುಬ್ಬಿಗೆ ಹೋರಾಟ ತೀರ್ಮಾನ ನಿರ್ಣಯಗಳು ತಗೊಳೋದಕ್ಕಾಗಲ್ಲ, ಇದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಜಿಲ್ಲೆಯ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು, ಜನಪ್ರತಿನಿಧಿಗಳು, ನಮ್ಮ ಜಿಲ್ಲಾ ರೈತ ಸಂಘ ಮುಖಂಡರುಗಳು, ಸಾಕಷ್ಟು ರೈತರು ನಮ್ಮ ಮುಖಂಡರುಗಳು ಇದ್ದಾರೆ. ಪಾಪ ಯಾಕೆ ಇತ್ತೀಚೆಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಸ್ವಲ್ಪ ರಾಜಕೀಯ ರೈತವಾಗಿ ಬರಲಿ ಅಂತ ನಮ್ಮ ಭಾವನೆ. ರಾಜಕೀಯ ಬೆಳೆಸೋದು ಬೇಕಿಲ್ಲ. ಈಗ ನಮ್ಮ ಉಳಿವಿನ ಪ್ರಶ್ನೆ, ನಮ್ಮ ಹೋರಾಟ ಅಂದ್ರೆ ಹೇಮಾವತಿ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಹುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಹೋರಾಟದ ಪ್ರಶ್ನೆ. ನಾವು ಇವತ್ತಿನ ಯೋಚನೆ ಮಾಡಬೇಕು, ಇವತ್ತು ಮಳೆ ಬೀಳ್ತಾ ಇದೆ, ಬಿಡಪ್ಪ ಸದಿ ತೊಂದರೆ ಇಲ್ಲ ಅಂತ ಮನೆ ಸೇರ್ಕೊಂಡ್ರೆ ಆಗೋದಿಲ್ಲ. ಮುಂದಿನ ದಿನ ಬರಗಾಲ ಬಂದಾಗ ಏನಪ್ಪ ಮಾಡ್ತೀರಾ? ಕುಡಿಯ ನೀರಿಗೆ ಹೋಗಿ ಪರಿಸ್ಥಿತಿ ಆಗಿ ಬರುತ್ತೆ. ಅದರಿಂದ ದಯವಿಟ್ಟು ಏನು ಕನ್ನಡಪರ ಸಂಘಟನೆಗಳಾಗಲಿ, ರೈತ ಸಂಘಟನೆಗಳಾಗಲಿ, ನಮ್ಮ ವರ್ತಕರ ಸಂಘ ಆಗಲಿ, ಎಲ್ಲರೂ ನಮ್ಮ ಏನು ಹುಬ್ಬಿ ಕಮಿಟಿ ನೀತಿಯ ಹೋರಾಟ ಸಮಿತಿ ಕಮಿಟಿ ಇದೆ, ಕಮಿಟಿ ಜಿಲ್ಲಾ ಮಟ್ಟದ ಹೋರಾಟ ಸಮಿತಿಯಲ್ಲಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಏನು ಟೆಕ್ನಿಕಲ್ ಪಾಯಿಂಟ್ ಡಿಸ್ಕಸ್ ಏನಾಗುತ್ತೆ, ಸರ್ಕಾರದಲ್ಲಿ ಯಾವ ಹಂತದಲ್ಲಿದೆ, ಮುಂದಿನ ಹೋರಾಟ ಏನು ಮಾಡಬೇಕು ಅಂತ ನಿರ್ಣಯ ತಗೊಂಡ್ರೆ ತುಮಕೂರು ಜಿಲ್ಲೆಯಲ್ಲಿ ಒಂದು ವತಿಯಿಂದ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಇದು ದಯವಿಟ್ಟು ಎಲ್ಲರೂ ಹಿರಿಯರಿದ್ದೀರ, ಡಿಸ್ಕಸ್ ಮಾಡಿ ಒಂದು ನಿರ್ಣಯಕ್ಕೆ ಬನ್ನಿ, ಅದಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾರೆ.